ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ರಾಜ್ ವಿಷ್ಣು ಸತ್ಯಶೋಧನೆ ನೋಡಿ ಗಂಧದ ಗುಡಿ ಚಿತ್ರದ ನಂತರ ರಾಜ್ ಹಾಗೂ ವಿಷ್ಣು ಒಟ್ಟಾಗಿ ಯಾವುದೇ ಚಿತ್ರದಲ್ಲಿ ಯಾಕೆ ಅಭಿನಯಿಸಲಿಲ್ಲ ಇದೊಂದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ಪ್ರಶ್ನೆಯನ್ನು ದಶಕಗಳ ಕಾಲ ಅನೇಕರು ಕೇಳಿಕೊಂಡೇ ಬಂದಿದ್ದಾರೆ ಇವತ್ತಿಗೂ ಈ ಪ್ರಶ್ನೆಯನ್ನು ಕೆಲವರು ಕೇಳ್ತಾನೆ ಇರ್ತಾರೆ ನಮ್ಮ ಕೆಲವು ಸಂಚಿಕೆಗಳಲ್ಲಿ ಒಬ್ಬ ವೀಕ್ಷಕರು ಪದೇ ಪದೇ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ ನಾವು ಸಂಚಿಕೆಯಲ್ಲೇ ಕಿರಿದಾಗಿ ಒಂದು ಉತ್ತರವನ್ನು ಕೊಟ್ಟಿದ್ದೀವಿ ಆದರೆ ಅವರಿಗೆ ಅದರಿಂದ ಸಮಾಧಾನ ಆಗಿಲ್ಲ ಅವರಿಗೆ ಅಂತ ಅಲ್ಲ ಇದೊಂದು ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ ಬನ್ನಿ ವಾಸ್ತವವಾಗಿ ನೋಡಿದ್ರೆ ಈ ಪ್ರಶ್ನೆಗೆ ಉತ್ತರ ಬಹಳ ಸರಳವಾಗಿದೆ ಆ ಉತ್ತರ ಏನಪ್ಪಾ ಅಂದರೆ ಅವಕಾಶ ಬರಲಿಲ್ಲ ಆದರೆ ನಮ್ಮ ಮಾನಸಿಕ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂದರೆ ಸರಳವಾದ ಉತ್ತರಗಳು ನಮಗೆ ಬೇಕಾಗಿಲ್ಲ ನಮಗೆ ಎಲ್ಲೋ ಒಂದು ರೀತಿ ಕೆಟ್ಟ ಕುತೂಹಲ ಇದಕ್ಕೆ ಯಾವುದಾದ್ರೂ ಒಂದು ವಿವಾದಾತ್ಮಕವಾದ ಉತ್ತರವನ್ನೇ ನಾವು ಬಯಸ್ತಾ ಇರ್ತೀವಿ ಈ ರೀತಿಯಾದಾಗ ಪ್ರಶ್ನೆ ಬಹಳಷ್ಟು ಕಾಲ ಉತ್ತರವಿಲ್ಲದೆ ಹೀಗೆ ಉಳಿಯುವಂಥ ಪರಿಸ್ಥಿತಿ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ನನ್ನಲ್ಲಿದೆ ಆ ಉತ್ತರವನ್ನು ನೀವು ಎಷ್ಟರ ಮಟ್ಟಿಗೆ ಒಪ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಅದಕ್ಕೆ ಉತ್ತರ ಹೇಳೋದಕ್ಕೆ ಮುಂಚೆ ನನ್ನಲ್ಲಿ ಕೆಲವು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಸಿಕ್ಕಿದ್ರೆ ಈ ಪ್ರಶ್ನೆಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತೆ ನೋಡಿ ರಾಜ್ಕುಮಾರ್ ಹಾಗೂ ಅನಂತನಾಗ್ ಅವರು ಎರಡು ಚಿತ್ರಗಳಲ್ಲಿ ಒಟ್ಟಿಗೆ ಅಭಿನಯಿಸಿದರು ಒಂದು ಕಾಮನ ಬಿಲ್ಲು ಇನ್ನೊಂದು ಭಕ್ತ ಪ್ರಹ್ಲಾದ ಎರಡೂ ಸೂಪರ್ ಹಿಟ್ ಚಿತ್ರಗಳು ರಾಜ್ಕುಮಾರ್ ಹಾಗೂ ಅನಂತನಾಗ್ ಅವರ ಕುಟುಂಬಗಳ ಮಧ್ಯೆ ಇವತ್ತಿಗೂ ಒಂದು ಸೌಹಾರ್ದಯುತವಾದ ಸ್ನೇಹ ಇದೆ ಇಷ್ಟಾಗಿ ಅವರು ಮುಂದೆ ಯಾಕೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅಭಿನಯಿಸಲಿಲ್ಲ ಇದು ನನ್ನ ಪ್ರಶ್ನೆ ನಂಬರ್ ಒಂದು ಇನ್ನು ವೀರಾಸ್ವಾಮಿಯವರು ಹಾಗೂ ರಾಜ್ಕುಮಾರ್ ಅವರ ಕುಟುಂಬ ಕೂಡ ಬಹಳ ಸ್ನೇಹದಿಂದ ಇದ್ದಂಥ ಕುಟುಂಬ ವೀರಾಸ್ವಾಮಿಯವರಿಗೆ ಅಣ್ಣಾವ್ರ ಮೇಲೆ ಬಹಳವಾದ ಗೌರವ ಇತ್ತು ಅಣ್ಣವರಿಗೂ ಅಷ್ಟೇ ವೀರಾಸ್ವಾಮಿಯವರನ್ನ ಕಂಡರೆ ತುಂಬ ಗೌರವ ಇತ್ತು ಆದರೆ ಈ ವೀರಾಸ್ವಾಮಿಯವರ ಮಗ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ರಾಜ್ಕುಮಾರ್ ಅವರ ಜೊತೆ ಯಾವುದೇ ಚಿತ್ರದಲ್ಲಿ ಯಾಕೆ ಅಭಿನಯಿಸಲಿಲ್ಲ ಕುಲಗೌರವ ಚಿತ್ರದಲ್ಲಿ ಅವರು ಬಾಲನಟನಾಗಿ ಅಭಿನಯಿಸಿದ್ದಾರೆ ಆಮೇಲೆ ರಾಜ್ಕುಮಾರ್ ಅವರ ಜೊತೆ ಯಾಕೆ ಅಭಿನಯಿಸಲಿಲ್ಲ ಇನ್ನು ಅನಂತನಾಗ ಅವರ ಸೋದರ ಅವರು ರಾಜ್ಕುಮಾರ್ ಅವರ ಚಿತ್ರವೊಂದನ್ನು ನಿರ್ದೇಶನ ಮಾಡಿರುವಂಥವ್ರು ಅವರು ಅಪೂರ್ವ ಸಂಗಮ ಒಂದು ಚಿತ್ರದಲ್ಲಿ ಮಾತ್ರ ರಾಜ್ಕುಮಾರ್ ಅವರ ಜೊತೆ ಅಭಿನಯ ಮಾಡಿದ್ರು ಮುಂದೆ ಯಾಕೆ ಮಾಡಲಿಲ್ಲ ಆ ಚಿತ್ರ ಕೂಡ ಸಾಕಷ್ಟು ಯಶಸ್ವಿಯಾಗಿತ್ತಲ್ಲ ಇನ್ನು ಅಂಬರೀಷ್ ಅವರು ರಾಜಕುಮಾರ್ ಕುಟುಂಬದ ಅತ್ಯಂತ ಆತ್ಮೀಯ ಸ್ನೇಹಿತರು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರು ಸರಿಸುಮಾರಾಗಿ ಒಂದೇ ಕಾಲದಲ್ಲಿ ಚಿತ್ರರಂಗಕ್ಕೆ ಬಂದವರು ವಿಷ್ಣುವರ್ಧನ್ ಅವರಿಗೆ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸುವ ಅವಕಾಶ ಅಷ್ಟು ಬೇಗ ಸಿಕ್ತು ಆದರೆ ಅಂಬರೀಷ್ ಅವರು ಒಡ ಹುಟ್ಟಿದವರು ಚಿತ್ರದವರೆಗೂ ಕಾಯಬೇಕಾಯ್ತಲ್ಲ ಇದು ಯಾಕೆ ಕೊನೆಯದಾಗಿ ರಾಜ್ಕುಮಾರ್ ಅವರು ಸುಬ್ಬಯ್ಯನಾಯ್ಡು ಅವರ ಕಂಪನಿಯಲ್ಲಿ ಕಲಾವಿದರಾಗಿದ್ದಂಥವರು ಆ ಸುಬ್ಬಯ್ಯ ನಾಯ್ಡು ಅವರ ಪುತ್ರ ಗೆಂಡೆತಿಮ್ಮ ಲೋಕೇಶ್ ಅವರು ರಾಜ್ಕುಮಾರ್ ಅವರ ಪುತ್ರರ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಆದರೆ ರಾಜ್ಕುಮಾರ್ ಹಾಗೂ ಲೋಕೇಶ್ ಅವರು ತೆರೆ ಹಂಚ್ಕೊಳ್ಳೋಕೆ ಆಗಲೇ ಇಲ್ಲ ಯಾಕೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ತುಂಬ ಸರಳವಾಗಿದೆ ಸ್ವಾಮಿ ನಾವು ಬೇಡದ ವಿಚಾರಕ್ಕೆ ಈ ಪ್ರಶ್ನೆಗಳನ್ನೆಲ್ಲ ಕಾಂಪ್ಲಿಕೇಟ್ ಇದ್ದೀವಿ ಅಷ್ಟೇ ಒಂದು ಚಿತ್ರಕ್ಕೆ ಕಲಾವಿದರನ್ನು ಆರಿಸುವಾಗ ಆ ಕಥೆಗೆ ಏನು ಬೇಕು ಅದನ್ನು ನಿರ್ದೇಶಕ ನೋಡ್ತಾನೆ ಯಾಕೆಂದರೆ ಸಮರ್ಥವಾದ ಕಲಾವಿದರನ್ನು ಆಯ್ಕೆ ಮಾಡಿದ್ರೆ ನಿರ್ದೇಶಕನ ಅರ್ಧ ಕೆಲಸ ಮುಗೀತು ಅಂತ ಹೇಳ್ತಾರೆ ಹೀಗಿರುವಾಗ ರಾಜಕುಮಾರ್ ಅವರು ನಾಯಕರಾಗಿರುವ ಚಿತ್ರದಲ್ಲಿ ಕಲಾವಿದನೊಬ್ಬನನ್ನು ಆಯ್ಕೆ ಮಾಡುವಾಗ ಆ ಕಲಾವಿದನಿಗೂ ಅಲ್ಲಿ ಸರಿಯಾದ ಒಂದು ಪ್ರಾಮುಖ್ಯತೆ ಸಿಕ್ಕಿದೆಯಾ ಆ ಪಾತ್ರದ ಬೆಳವಣಿಗೆ ಇದೆಯಾ ಆ ಪಾತ್ರಕ್ಕೆ ಆತ ಹೊಂದಿಕೆ ಆಗ್ತಾನ ಇದೆಲ್ಲವನ್ನು ನೋಡಿ ಕಲಾವಿದರನ್ನು ಆಯ್ಕೆ ಮಾಡಬೇಕಾಗತ್ತೆ ಜೊತೆಗೆ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಆಧಾರಸ್ತಂಭ ಇದನ್ನು ನಾವು ಅನೇಕ ಬಾರಿ ಹೇಳಿದ್ದೀವಿ ಅಂಥ ಒಬ್ಬ ಮೇರು ಕಲಾವಿದನ ಜೊತೆ ತೆರೆಯನ್ನು ಹಂಚ್ಕೋಬೇಕು ಅಂತ ಕಿರಿಯ ಕಲಾವಿದರು ಎಲ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ಅವಕಾಶ ಕೊಡಬೇಕಲ್ಲ ಹಾಗಾಗಿ ರಾಜ್ಕುಮಾರ್ ಅವರು ತಮ್ಮ ಚಿತ್ರದ ಜೀವನದ ಉದ್ದಕ್ಕೂ ಅನೇಕ ಕಲಾವಿದರಿಗೆ ತಮ್ಮ ಜೊತೆ ತೆರೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ಬಂದಾಗ ಅದನ್ನು ಸಂತೋಷದಿಂದ ಒಪ್ಕೊಂಡು ಬಂದಿದ್ದಾರೆ ಈ ಮಾತಿಗೆ ನೀವು ರಾಜೇಶ್ ಗಂಗಾಧರ್ ಶ್ರೀನಿವಾಸಮೂರ್ತಿಯವರು ಶ್ರೀನಾಥ್ ಅವರು ರಾಮಕೃಷ್ಣ ಹೀಗೆ ಬೇಕಾದಷ್ಟು ಜನ ಕಲಾವಿದರನ್ನು ಹೆಸರಿಸಬಹುದು ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಚಿತ್ರಕ್ಕೆ ಆಯ್ಕೆಯಾಗಿದ್ದು ಎಂ ಪಿ ಶಂಕರ್ ಅವರಿಂದಾಗಿ ಯಾಕೆಂದರೆ ಎಂ ಪಿ ಶಂಕರ್ ಅವರು ಚಿತ್ರದ ನಿರ್ಮಾಪಕರು ಬಹಳ ಮಹತ್ವಾಕಾಂಕ್ಷೆಯ ಚಿತ್ರ ಅದು ಆ ಚಿತ್ರದಲ್ಲಿ ನಾಯಕನ ತಮ್ಮನ ಪಾತ್ರ ಬಂದು ಬರುತ್ತೆ ಅದಕ್ಕೆ ಒಂದು ವಿಲನಿಶ್ ಛಾಯೆ ಇತ್ತು ಜೊತೆಗೆ ಭಾವನಾತ್ಮಕ ದೃಶ್ಯಗಳಲ್ಲಿ ಕೂಡ ಅಭಿನಯ ಮಾಡಬೇಕಾಗಿತ್ತು ಎಂ ಪಿ ಶಂಕರ್ ಅವರು ನಾಗರಹಾವು ಚಿತ್ರದಲ್ಲಿ ಪೈಲ್ವಾನನ್ನು ಪಾತ್ರ ಮಾಡ್ತಾಯಿದ್ರು ಆಗ ಹತ್ತಿರದಿಂದ ವಿಷ್ಣು ಅವರ ಪ್ರತಿಭೆಯನ್ನು ನೋಡಿದರು ಮೊದಲನೇ ಚಿತ್ರದಲ್ಲೇ ವಿಷ್ಣುವರ್ಧನ್ ಅವರು ಅದ್ಭುತವಾಗಿ ಅಭಿನಯವನ್ನು ಮಾಡ್ತಾಯಿದ್ರು ಅದನ್ನು ನೋಡಿದಾಗ ಈ ಹುಡುಗನನ್ನು ನನ್ನ ಚಿತ್ರಕ್ಕೆ ಯಾಕೆ ತಗೋಬಾರ್ದು ಅಂತ ಅನ್ನಿಸ್ತು ಅವರು ವಿಷ್ಣುವರ್ಧನ್ ಅವ್ರನ್ನ ಸಂಪರ್ಕ ಮಾಡ್ತಾರೆ ಈ ರೀತಿ ನನ್ನದೊಂದು ಚಿತ್ರ ಇದೆ ಅದರಲ್ಲಿ ರಾಜ್ಕುಮಾರ್ ಅವರ ಜೊತೆ ನೀವು ಈ ಪಾತ್ರವನ್ನು ಮಾಡ್ತೀರಾ ಅಂತ ಆಗ ವಿಷ್ಣುವರ್ಧನ್ ಅವರಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಯಾಕೆಂದರೆ ಅವರು ಎಷ್ಟೋ ಬಾರಿ ಹೇಳಿದ್ದಾರೆ ರಾಜ್ಕುಮಾರ್ ಅವರು ನನ್ನ ರೋಲ್ ಮಾಡಲ್ಲ ಅಂತ ಕೇವಲ ಅಭಿನಯಕ್ಕೆ ಮಾತ್ರವಲ್ಲ ಜೀವನದಲ್ಲಿ ಹೇಗಿರಬೇಕು ವೃತ್ತಿ ಜೀವನದಲ್ಲಿ ಹೇಗಿರಬೇಕು ಇವೆಲ್ಲವಕ್ಕೂ ರಾಜ್ಕುಮಾರ್ ನನಗೆ ರೋಲ್ ಮಾಡಲ್ಲ ಅಂತ ವಿಷ್ಣುವರ್ಧನ್ ಅವರು ಹೇಳಿದ್ದಾರೆ ಅದಕ್ಕೆ ನಾವು ಅವರೇ ಬರೆದಿರುವಂಥ ಒಂದು ಲೇಖನವನ್ನು ಹಿಂದಿನ ನಮ್ಮ ಸಂಚಿಕೆಗಳಲ್ಲಿ ನಿಮಗೆ ತೋರಿಸಿದ್ದೀವಿ ಆಗ ತಾನೇ ಬಂಗಾರದ ಮನುಷ್ಯ ಬಿಡುಗಡೆಯಾಗಿ ಯಶಸ್ವಿಯಾಗಿತ್ತು ಅಂಥ ಒಬ್ಬ ಕಲಾವಿದನ ಜೊತೆ ತೆರೆ ಹಂಚಿಕೊಳ್ಳೋದು ಅಂದರೆ ವಿಷ್ಣುವರ್ಧನ್ ಅವರು ಸಹಜವಾಗಿ ಥ್ರಿಲ್ಲಾಗಿ ಆ ಚಿತ್ರದಲ್ಲಿ ಒಪ್ಕೊಂಡು ಅಭಿನಯ ಮಾಡಿದ್ರು ತುಂಬ ಚೆನ್ನಾಗಿ ಅವರು ತಮ್ಮ ಪಾತ್ರವನ್ನು ನಿರ್ವಹಣೆ ಕೂಡ ಮಾಡಿದ್ರು ಆದರೆ ಅಲ್ಲಿ ಏನಾಯಿತು ಅಂದರೆ ಮೊದಲು ನಾಗರ ಹಾಗೂ ಚಿತ್ರ ಬಿಡುಗಡೆ ಆಗ್ಬಿಡ್ತು ಬಿಡುಗಡೆ ಆದ ಕೂಡಲೇ ವಿಷ್ಣುವರ್ಧನ್ ಅವರು ಸ್ಟಾರ್ ಆಗಿಬಿಟ್ರು ಅದಾದ ಮೇಲೆ ಗಂಧದ ಗುಡಿ ಚಿತ್ರ ಬಿಡುಗಡೆ ಆಯಿತು ಸಾಲದಕ್ಕೆ ಅದರ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನು ಕೆಲವು ಸಮಯ ಸಾಧಕರು ಹಾಗೂ ಹಾಗೂ ಕೆಲವು ವಿಕೃತ ಮನಸ್ಸಿನ ವ್ಯಕ್ತಿಗಳು ಕೆಲವು ಮಾಧ್ಯಮದವರು ಕೂಡ ತಪ್ಪು ತಪ್ಪಾಗಿ ಅರ್ಥೈಸಿದ್ದರಿಂದಾಗಿ ಆ ಇಬ್ಬರು ಕಲಾವಿದರ ನಡುವೆ ಒಂದು ಕಂದಕ ನಿರ್ಮಾಣ ಆಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಮಾಪಕ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರನ್ನು ಮತ್ತೆ ಒಂದು ಚಿತ್ರಕ್ಕೆ ಆಯ್ಕೆ ಮಾಡುವ ಸಾಹಸವನ್ನು ಹೇಗೆ ಮಾಡ್ತಾರೆ ಹೇಳಿ ಯಾಕೆಂದರೆ ನಿರ್ಮಾಪಕನಿಗೆ ಬೇರೆ ಬೇರೆ ರೀತಿಯ ಆಲೋಚನೆಗಳಿರುತ್ತೆ ಇವರಿಬ್ಬರ ಮಧ್ಯೆ ಇಂಥದ್ದೊಂದು ವಿವಾದ ಇರುವಾಗ ನಾನು ಯಾಕೆ ಮತ್ತೆ ಅವರಿಬ್ಬರನ್ನ ಹಾಕ್ಕೊಂಡು ನಾವು ತೊಂದರೆ ಅನುಭವಿಸ್ಬೇಕು ಅಂತ ಅನೇಕ ನಿರ್ಮಾಪಕರು ಯೋಚನೆ ಮಾಡಿರಬಹುದು ಅದು ಸಹಜ ಕೂಡ ಜೊತೆಗೆ ಯಾವಾಗ ನಾಗರಹಾವು ಚಿತ್ರದ ಪಾತ್ರ ವಿಷ್ಣುವರ್ಧನ್ ಅವರನ್ನು ಸ್ಟಾರ್ ಗಿರಿಗೆ ಏರ್ಸುತ್ತೋ ಅವರಿಗೂ ಕೂಡ ಅವಕಾಶಗಳು ಹುಡ್ಕೊಂಡು ಬರೋಕ್ಕೆ ಶುರುವಾಗುತ್ತೆ ಅವರು ತಮ್ಮ ದಾರಿಯಲ್ಲಿ ತಾವು ಬೆಳೆಯೋದಕ್ಕೆ ಹೊರಟರು ರಾಜ್ಕುಮಾರ್ ಅವರು ತಮ್ಮ ಪಾಡಿಗೆ ತಾವು ಚಿತ್ರಗಳನ್ನು ಮಾಡ್ತಾಯಿದ್ರು ಹಾಗಾಗಿ ಇವರಿಬ್ಬರು ಒಟ್ಟಿಗೆ ಸೇರಲಿಲ್ಲ ಇದರಲ್ಲಿ ಯಾವುದೇ ವಿಶೇಷವಾದಂಥ ಅರ್ಥವೂ ಇಲ್ಲ ಯಾವುದೇ ಘಟನೆಗಳು ಕೂಡ ಇಲ್ಲ ಆದರೆ ಕೆಲವರು ಬೇಕು ಅಂತ ಇದನ್ನು ಒಂದು ದೊಡ್ಡ ಪ್ರಶ್ನೆಯನ್ನಾಗಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ನನ್ನಲ್ಲಿ ಇನ್ನೂ ಒಂದು ಪ್ರಶ್ನೆ ಬಹಳ ವರ್ಷಗಳಿಂದ ಕಾಡ್ತಾ ಇದೆ ನೋಡಿ ರಾಜ್ಕುಮಾರ್ ಅವರನ್ನು ಮೀರಿಸುವಂಥ ನಟ ನೀನು ಆಗಬೇಕು ಅಂತ ಹೇಳಿ ಸಂಪತ್ ಕುಮಾರ್ನನ್ನು ವಿಷ್ಣುವರ್ಧನ್ ಆಗಿ ನಾಗರಹಾವು ಚಿತ್ರದ ಮೂಲಕ ತೆರೆಗೆ ಪರಿಚಯಿಸಿದ್ರಲ್ಲ ನಮ್ಮ ಪುಟ್ಟಣ್ಣ ಕಣಗಾಲವರು ಅವರು ಯಾಕೆ ಸ್ವಾಮಿ ವಿಷ್ಣುವರ್ಧನ್ ಅವರನ್ನು ಹಾಕ್ಕೊಂಡು ಮತ್ತೊಂದು ಸಿನಿಮಾ ಮಾಡಲಿಲ್ಲ ಈ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದೆಯಾ ಯಾಕೆಂದರೆ ಪುಟ್ಟಣ್ಣನವರು ತಾವು ತೆರೆಗೆ ತಂದಂಥ ಅನೇಕ ಕಲಾವಿದರನ್ನು ಪದೇ ಪದೇ ತಮ್ಮ ಚಿತ್ರಗಳಲ್ಲಿ ಹಾಕ್ಕೊಂಡಿದ್ದಾರೆ ಅವರು ನಾಗರ ಹಾವು ನಂತರ ಗುಡ್ಡದ ಮೇಲೆ ಚಿತ್ರವನ್ನು ಮಾಡಿದ್ರು ಆ ಚಿತ್ರದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಮಾಡಿದ ಪಾತ್ರವನ್ನು ಖಂಡಿತವಾಗಿಯೂ ವಿಷ್ಣುವರ್ಧನ್ ಅವರು ಅಭಿನಯಿಸಬಹುದಾಗಿತ್ತು ಅವರ ನಾಗರ ಹಾವು ರಾಮಾಚಾರಿ ಪಾತ್ರದ ಛಾಯೆಗೆ ಆ ಪಾತ್ರ ಒಂದು ರೀತಿ ಹತ್ತಿರವಾಗಿತ್ತು ಅದು ಬಹುಶಃ ಇನ್ನೂ ಯಶಸ್ವಿ ಆಗ್ತಾ ಇದ್ದು ನಾನಿಲ್ಲಿ ಚಂದ್ರಶೇಖರ್ ಅವ್ರನ್ನ ಒಳ್ಳೆಯ ಕಲಾವಿದರಲ್ಲ ಅಂತ ಹೇಳೋದಿಲ್ಲ ಆದರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಮಿತಿ ಇರುತ್ತೆ ಆತನ ಹೊರರೂಪ ಎತ್ತರ ಮೈಬಣ್ಣ ಆತನ ಆಂಗಿಕ ಅಭಿನಯ ಜೊತೆಗೆ ಅಭಿನಯ ಪ್ರತಿಭೆ ಇವೆಲ್ಲವೂ ಸೇರಿ ಒಂದು ಪಾತ್ರ ಬೆಳೆಯೋದು ಇಲ್ಲಿ ವಿಷ್ಣುವರ್ಧನ್ ಅವರನ್ನು ಯಾಕೆ ಬಳಸಲಿಲ್ಲ ಅಂತ ಆಗಿನ ಕಾಲದಲ್ಲಿ ನಾವು ನಾಗರಹಾವು ಚಿತ್ರವನ್ನು ಪದೇ ಪದೇ ನೋಡಿ ಮೆಚ್ಕೊಂಡವರು ತುಂಬ ಸಲ ಅಂದ್ಕೊಂಡಿದ್ದೀವಿ ಇಲ್ಲಿ ವಿಷ್ಣುವವರ ಜೊತೆ ಕೆಲಸ ಮಾಡೋದಕ್ಕೆ ಪುಟ್ಟಣ್ಣನವರಿಗೆ ಇಷ್ಟ ಇರಲಿಲ್ವಾ ಅಥವಾ ಪುಟ್ಟಣ್ಣನವ್ರ ಜೊತೆ ಕೆಲಸ ಮಾಡೋದು ಬೇಡ ಅಂತ ವಿಷ್ಣುವವರು ತೀರ್ಮಾನ ಮಾಡಿದ್ರೆ ಗೊತ್ತಿಲ್ಲ ಯಾಕೆಂದರೆ ಇಬ್ಬರೂ ಇವತ್ತು ನಮ್ಮ ಜೊತೆ ಇಲ್ಲ ಅವ್ರ ಜೊತೆ ಕೆಲಸ ಮಾಡಿರೋರು ಯಾರಾದರೂ ತಮಗೆ ನಿಜ ಗೊತ್ತಿದ್ದರೆ ಹೇಳಬೇಕು ಅಷ್ಟೇ ಅಥವಾ ಯಾವುದೇ ವಿಶೇಷವಾದ ಕಾರಣ ಇಲ್ಲದೆ ಇಬ್ಬರೂ ತಮ್ಮ ಪಾಡಿಗೆ ತಾವು ತಮ್ಮ ಸಿನಿಮಾ ಯಾನವನ್ನು ಮುಂದುವರಿಸಿರಬಹುದು ಇಲ್ಲಿ ಇನ್ನೂ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ ಪುಟ್ಟಣ್ಣನವರು ನಾಗರಹಾವು ಚಿತ್ರವನ್ನು ಮಾಡಿದ್ದೇ ಒಂದು ಚಾಲೆಂಜಿಂಗ್ ಆಗಿ ಅದು ಯಾವ ಚಾಲೆಂಜ್ ಅಂದರೆ ಪ್ರೇಕ್ಷಕರು ಸೇರಿದಂತೆ ಮೀಡಿಯಾದವರು ಸೇರಿದಂತೆ ಅನೇಕರು ಅವರನ್ನು ಆಗಾಗ ಹೇಳ್ತಾ ನೀವು ನಾಯಕಿ ಪ್ರಧಾನ ಚಿತ್ರಗಳನ್ನು ಮಾತ್ರ ಮಾಡ್ತೀರಿ ನಿಮ್ಮ ಕೈಯಲ್ಲಿ ನಾಯಕ ಪ್ರಧಾನ ಚಿತ್ರಗಳನ್ನು ಮಾಡೋದಕ್ಕೆ ಆಗೋದಿಲ್ವಾ ಅಂತ ಸವಾಲು ಹಾಕ್ತಾ ಪುಟ್ಟಣ್ಣನವರಂಥ ನಿರ್ದೇಶಕರಿಗೆ ಅದು ನಿಜವಾಗಿಯೂ ಒಂದು ಚಾಲೆಂಜಿಂಗ್ ಹಾಗಾಗಿ ಅವರು ನಾಗರಹಾವು ಕಥೆಯನ್ನು ಆರಿಸ್ಕೋತಾರೆ ಆರಿಸ್ಕೊಂಡು ನಾನು ಇಲ್ಲೂ ಗೆಲ್ಲಬಲ್ಲೆ ಅನ್ನೋದನ್ನ ತೋರಿಸ್ತಾರೆ ಆದರೆ ಅದಾದ ಮೇಲೆ ನೋಡಿ ಅವರು ಹೀರೋ ಓರಿಯೆಂಟೆಡ್ ಚಿತ್ರಗಳನ್ನು ಮಾಡಿರೋದು ಬಹಳ ಕಡಿಮೆ ಒಂದೋ ಎರಡೋ ಚಿತ್ರ ಮಾಡಿದ್ದಾರೆ ಆ ಚಿತ್ರಗಳು ಅಷ್ಟೇನೂ ಯಶಸ್ವಿ ಆಗಲಿಲ್ಲ ಬಿಟ್ಟರೆ ಮತ್ತೆ ಅವರು ನಾಯಕಿ ಪ್ರಧಾನ ಚಿತ್ರಗಳನ್ನೇ ಮಾಡಿದ್ದು ಹಾಗಾಗಿ ಅವರು ವಿಷ್ಣುವರ್ಧನ್ ಅವರಿಗೆ ಅವಕಾಶ ಕೊಡದೇ ಇರಬಹುದು ಇನ್ನೂ ಒಂದು ಮುಖ್ಯವಾದ ವಿಚಾರವನ್ನು ನಾವು ಗಮನಿಸಬೇಕು ನೋಡಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಹೊರತಾಗಿ ಬೇಕಾದಷ್ಟು ಬೇರೆ ಕಲಾವಿದರು ನಾಯಕರಾಗಿ ಅಭಿನಯಿಸಿದ್ದಾರೆ ಆದರೆ ರಾಜ್ಕುಮಾರ್ ಅವರ ನಂತರ ಅನೇಕ ರೀತಿಯ ಪಾತ್ರಗಳನ್ನು ಹಾಗೂ ಯಶಸ್ವಿ ಚಿತ್ರಗಳನ್ನು ಕೊಟ್ಟಿರುವಂಥವರು ವಿಷ್ಣುವರ್ಧನ್ ಅವರು ಅವರು ಆ್ಯಕ್ಷನ್ ಭಾವನಾತ್ಮಕ ತಮಾಷೆ ಹೀಗೆ ಎಲ್ಲ ಜಾನರ್ನ ಚಿತ್ರಗಳಲ್ಲೂ ಯಶಸ್ವಿ ಆಗ್ತಾ ಇದ್ರು ಹಾಗೆ ಒಬ್ಬ ಹೀರೋ ಬೆಳೀತಾ ಇರಬೇಕಾದ್ರೆ ರಾಜಕುಮಾರ್ ಅವರ ಚಿತ್ರಗಳಲ್ಲಿ ಬಂದು ಸಣ್ಣ ಪಾತ್ರವನ್ನು ಮಾಡೋದಕ್ಕೆ ಅವ್ರು ಯಾಕೆ ಮನಸ್ಸು ಮಾಡ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಕೊನೆಯದಾಗಿ ಒಂದು ಘಟನೆಯನ್ನು ಹೇಳಿ ಈ ಸಂಚಿಕೆಯನ್ನು ಮುಗಿಸೋಣ ಇದು ನಮ್ಮ ಚಿತ್ರರಂಗದ್ದಲ್ಲ ನೆರೆಯ ತಮಿಳುನಾಡು ಚಿತ್ರರಂಗಕ್ಕೆ ಸಂಬಂಧಿಸಿದ್ದು ಆದರೆ ಇಲ್ಲಿ ಕೂಡ ಅದನ್ನು ಅಪ್ಲೈ ಮಾಡಬಹುದು ನಾವು ಕಮಲಹಾಸನ್ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಐವತ್ತು ವರ್ಷಗಳಾದಾಗ ಒಂದು ಸಮಾರಂಭ ನಡೆಯುತ್ತೆ ಆ ಸಮಾರಂಭದಲ್ಲಿ ರಜನಿಕಾಂತ್ ಅವರು ಉಪಸ್ಥಿತರಿರ್ತಾರೆ ರಜನಿಕಾಂತ್ ಅವರು ಮಾತನಾಡುವಾಗ ಒಂದು ವಿಚಾರವನ್ನು ಹೇಳ್ತಾರೆ ರಜನಿ ಕಮಲ್ ಇಬ್ಬರು ಒಂದು ರೀತಿಯಲ್ಲಿ ಒಂದೇ ಕಾಲಘಟ್ಟದಲ್ಲಿ ಸಿನಿಮಾಕ್ಕೆ ಬಂದವರು ಅವರ ಇಬ್ಬರಿಗೂ ಗುರು ಕೆ ಬಾಲ್ಚಂದರ್ ಅವರು ನಮ್ಮ ಪುಟ್ಟಣ್ಣನವರು ಹಾಗೆ ತಮಿಳು ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿದ್ದಂಥ ನಿರ್ದೇಶಕರು ಆರಂಭದಲ್ಲಿ ರಜನಿ ಹಾಗೂ ಕಮಲ್ ಅವರ ಜೋಡಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸುತ್ತೆ ಪದಿನಾರು ಐದನಿಲೆ ಮೂಂಡ್ರು ಮುಡಿಚು ಅವರ್ಗಳ್ ಅಪೂರ್ವ ರಾಗಂಗಳು ಬಹಳ ಮುಖ್ಯವಾದ ಸಿನಿಮಾ ಇದು ಯಾಕೆಂದರೆ ರಜನಿಕಾಂತ್ ಅವರು ತಮಿಳು ಚಿತ್ರರಂಗಕ್ಕೆ ಪ್ರವೇಶ ಪಡೆದಂಥ ಒಂದು ಚಿತ್ರ ಈ ಎಲ್ಲ ಚಿತ್ರಗಳಲ್ಲಿ ರಜನಿ ಕಮಲ್ ಒಟ್ಟಿಗೆ ಅಭಿನಯಿಸಿದ್ದಾರೆ ಆದರೆ ಒಂದು ಹಂತದಲ್ಲಿ ಸುಮಾರು ಹತ್ತು ಹದಿನೈದು ಚಿತ್ರಗಳನ್ನು ಒಟ್ಟಿಗೆ ಅಭಿನಯಿಸಿದ ಮೇಲೆ ಒಂದು ಸಾರಿ ಕಮಲ್ ಹಾಸನ್ ಅವರು ರಜನಿಕಾಂತ್ ಅವರನ್ನ ಭೇಟಿ ಮಾಡಿ ಹೇಳ್ತಾರಂತೆ ನೋಡು ನಾವಿಬ್ಬರು ಒಳ್ಳೆಯ ಸ್ನೇಹಿತರು ನಮ್ಮಿಬ್ಬರನ್ನು ಒಟ್ಟಿಗೆ ಹಾಕ್ಕೊಂಡು ಈ ನಿರ್ಮಾಪಕರು ಚಿತ್ರಗಳನ್ನು ಮಾಡ್ತಾ ಇದ್ದಾರೆ ಚಿತ್ರಗಳು ಯಶಸ್ವಿ ಆಗ್ತಾ ಇದೆ ಇದೇ ಒಂದು ನಶೆಯಲ್ಲಿ ನಾವಿಬ್ಬರು ಒಟ್ಟಿಗೆ ಹೀಗೆ ಚಿತ್ರಗಳನ್ನು ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ಇಲ್ಲ ನೀನು ಸೈಡ್ ಲೈನ್ ಆಗ್ತೀಯಾ ಇಲ್ಲ ನಾನು ಸೈಡ್ ಲೈನ್ ಆಗ್ತೀನಿ ಯಾಕೆಂದರೆ ನಿರ್ಮಾಪಕರಿಗೆ ನಮ್ಮಿಬ್ಬರನ್ನು ಹಾಕ್ಕೊಂಡು ಹಣ ಮಾಡೋದು ಒಂದೇ ಗುರಿ ಅದಕ್ಕೆ ನಾವು ಇನ್ನು ಮುಂದೆ ಒಟ್ಟಿಗೆ ಚಿತ್ರಗಳನ್ನು ಮಾಡೋದು ಬೇಡ ನಾವಿಬ್ಬರು ಸಪ್ರೇಟ್ ಆಗೋಣ ನಮ್ಮ ಸ್ನೇಹ ಹೀಗೆ ಇರಲಿ ಅಂತ ಆ ಮಾತನ್ನು ರಜನೀಕಾಂತ್ ಅವರೇ ಸ್ವತಃ ಹೇಳಿದ್ದಾರೆ ಇವತ್ತು ನೀವು ಯೂಟ್ಯೂಬ್ನಲ್ಲಿ ಆ ವಿಡಿಯೋವನ್ನು ನೋಡಬಹುದು ಇವತ್ತಿಗೂ ಆ ಇಬ್ಬರು ಕಲಾವಿದರನ್ನು ಒಟ್ಟಿಗೆ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ಎಷ್ಟೋ ಜನ ಅಂದ್ಕೋತಾರೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಕನ್ನಡದಲ್ಲಿ ಕೂಡ ಅಷ್ಟೇ ರಾಜ್ಕುಮಾರ್ ಅವರ ಜೊತೆಗೆ ವಿಷ್ಣುವರ್ಧನ್ ಅವರು ಯಾಕೆ ಅಭಿನಯಿಸಲಿಲ್ಲ ಅನ್ನೋದಕ್ಕೆ ಈ ಕಾರಣಗಳಲ್ಲದೆ ಬೇರೆ ಯಾವುದೇ ಇರೋದಕ್ಕೆ ಸಾಧ್ಯವಿಲ್ಲ ಹೀಗೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಒಟ್ಟಿಗೆ ಅಭಿನಯಿಸದೇ ಇರೋದಕ್ಕೆ ವಿಶೇಷವಾದ ಯಾವುದೇ ಕಾರಣಗಳಿಲ್ಲ ಚಿತ್ರರಂಗದಲ್ಲಿ ಎಲ್ಲ ಕಡೆ ನಡೆಯುವಂತೆ ಈ ರೀತಿಯ ಕಾರಣಗಳಷ್ಟೇ ಹೊರತು ಬೇರೆ ಯಾವುದೇ ಕಾರಣಗಳಿಲ್ಲ ಅನ್ನೋದು ನಮ್ಮ ವಿಶ್ಲೇಷಣೆ ಈ ವಿಶ್ಲೇಷಣೆ ನಿಮಗೆ ಒಪ್ಪಿಗೆ ಆಗುತ್ತೆ ಎನ್ನುವ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ